ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ ನಾನು ಶ್ವೇತಾ 2018-19 ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ ಬೆಳಿಗ್ಗೆ 11 ಗಂಟೆಗೆ ಪಿಯು ಮಂಡಳಿಯಲ್ಲಿ ಫಲಿತಾಂಶ ಪ್ರಕಟಗೊಂಡಿದ್ದು 12 ಗಂಟೆಯಿಂದ ವೆಬ್ಸೈಟ್ನಲ್ಲಿ ಫಲಿತಾಂಶ ಪಡೆಯಬಹುದಾಗಿದೆ ಉಡುಪಿಗೆ ಮೊದಲ ಸ್ಥಾನ ದಕ್ಷಿಣ ಕನ್ನಡಕ್ಕೆ ಎರಡನೇ ಸ್ಥಾನ ಕೊಡಗಿಗೆ ಮೂರನೇ ಉತ್ತರ ಕನ್ನಡಕ್ಕೆ ನಾಲ್ಕನೇ ಸ್ಥಾನ ಚಿತ್ರದುರ್ಗಕ್ಕೆ ಕೊನೆಯ ಸ್ಥಾನ ಸಿಕ್ಕಿದೆ ಇನ್ನು ಈ ಬಾರಿಯೂ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ಈ ಬಾರಿ ಶೇಕಡ 61.73% ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಶೇಕಡ 60ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ ಜೊತೆಗೆ ರಾಜ್ಯದ 80 ಕಾಲೇಜುಗಳಲ್ಲಿ ಶೇಕಡ 100ರಷ್ಟು ಫಲಿತಾಂಶ ಬಂದಿದ್ರೆ 98 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಕಂಡುಬಂದಿದೆ ಹಾಗೆಯೇ 76.14% ಸಂಖ್ಯೆಯಲ್ಲಿ ದೃಷ್ಟಿಮಾಂದ್ಯರು ಕೂಡ ಪಾಸ್ ಆಗಿದ್ದಾರೆ ಈ ಬಾರಿಯ ಫಲಿತಾಂಶ ಹೊರಬಿದ್ದಿದೆ ಉಡುಪಿ ಮೊದಲ ಸ್ಥಾನದಲ್ಲಿದ್ದರೆ ದಕ್ಷಿಣ ಕನ್ನಡ ಎರಡನೇ ಸ್ಥಾನ ಕೊಡಗು ಮೂರನೇ ಸ್ಥಾನದಲ್ಲಿದೆ ಇನ್ನು ಹಾಸನ 6ನೇ ಸ್ಥಾನ ಬಾಗಲಕೋಟೆ 7ನೇ ಸ್ಥಾನ ಬೆಂಗಳೂರು ದಕ್ಷಿಣ 8ನೇ ಸ್ಥಾನ ಶಿವಮೊಗ್ಗ 9ನೇ ಸ್ಥಾನ ಬೆಂಗಳೂರು ಗ್ರಾಮಾಂತರ 10ನೇ ಸ್ಥಾನದಲ್ಲಿದೆ ಫಲಿತಾಂಶದಲ್ಲಿ ಈ ಬಾರಿಯೂ ಕೂಡ ಯುವತಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ ವಿದ್ಯಾರ್ಥಿನಿಯರ ಸಾಧನೆ ಅಮೋಘವಾಗಿದೆ ಈ ಬಾರಿಯೂ ಕೂಡ ದಕ್ಷಿಣ ಕನ್ನಡ 2ನೇ ಸ್ಥಾನ ಉಡುಪಿ ಮೊದಲ ಸ್ಥಾನ ಕೊಡಗಿಗೆ 3ನೇ ಸ್ಥಾನ ಸಿಕ್ಕಿದೆ ಇನ್ನು ಉತ್ತರ ಕನ್ನಡ 4ನೇ ಸ್ಥಾನದಲ್ಲಿದೆ ಚಿತ್ರದುರ್ಗಕ್ಕೆ ಕೊನೆಯ ಸ್ಥಾನ ಸಿಕ್ಕಿದೆ ಈ ಬಾರಿಯ ಪಿಯುಸಿ ಫಲಿತಾಂಶದಲ್ಲಿ ಇನ್ನು ಯಾವ್ಯಾವ ಜಿಲ್ಲೆ ಯಾವ್ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ನೀವೀಗ ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರು ಉತ್ತರ ಚಾಮರಾಜನಗರ 11-12ನೇ ಸ್ಥಾನದಲ್ಲಿದ್ದರೆ ಚಿಕ್ಕಬಳ್ಳಾಪುರ ವಿಜಯಪುರ 13-14ನೇ ಸ್ಥಾನದಲ್ಲಿದೆ ಮೈಸೂರು 15ನೇ ಸ್ಥಾನದಲ್ಲಿದೆ ಈ ಬಾರಿ 2018-19 ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ ಬೆಳಗ್ಗೆ 11 ಗಂಟೆಗೆ ಪಿಯು ಮಂಡಳಿಯಲ್ಲಿ ಫಲಿತಾಂಶ ಪ್ರಕಟ ಆಗಿದೆ ಯಾವ ಯಾವ ಜಿಲ್ಲೆ ಯಾವ್ಯಾವ ಸ್ಥಾನದಲ್ಲಿದೆ ಜೊತೆಗೆ ಟಾಪರ್ಸ್ ಯಾರು ಇವೆಲ್ಲವೂ ಕೂಡ ಈಗ ಹೊರಬಿದ್ದಿದೆ ಸುವರ್ಣ ನ್ಯೂಸ್ನಲ್ಲೂ ಕೂಡ ನೀವು ಆ ಕುರಿತಾದ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀರಿ ಮೊದಲ ಸ್ಥಾನ ಉಡುಪಿಗೆ ಸಿಕ್ಕಿದ್ರೆ ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ ಈ ಬಾರಿಯೂ ಕೂಡ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ಉಡುಪಿ ಮೊದಲ ಸ್ಥಾನ ದಕ್ಷಿಣ ಕನ್ನಡ 2ನೇ ಸ್ಥಾನ ಕೊಡಗು 3ನೇ ಸ್ಥಾನ ಉತ್ತರ ಕನ್ನಡ 4ನೇ ಸ್ಥಾನ ಚಿಕ್ಕಮಗಳೂರು 5ನೇ ಸ್ಥಾನದಲ್ಲಿದೆ ಫಲಿತಾಂಶದಲ್ಲಿ ಈ ಬಾರಿ ಪಿಯು ಫಲಿತಾಂಶದಲ್ಲಿ ಗಣಿನಾಡು ಬಳ್ಳಾರಿ ಮೇಲುಗೈ ಸಾಧಿಸಿದೆ ಈ ಮೂಲಕ ಕಲಾ ವಿಭಾಗದಲ್ಲಿ ಮೊದಲ 10 ರ್ಯಾಂಕ್ಗಳಲ್ಲಿ 9 ರ್ಯಾಂಕ್ಗಳು ಕೊಟ್ಟೂರಿನ ಇಂದು ಪಿಯು ಕಾಲೇಜ್ ಪಾಲಾಗಿದೆ ಅದರಲ್ಲಿ ಮುಖ್ಯವಾಗಿ ಕುಸುಮ 594 ಹೊಸಮನೆ ಚಂದ್ರಪ್ಪ 591 ನಾಗರಾಜ್ 591 ಉಮೇಶ್ ಎಸ್ 591 ಸಚಿನ್ ಕೆಜಿ 589 ಸುರೇಶ್ ಹೆಚ್ 589 ಕನಕಪುರ ಮಠದ ನಂದೀಶ್ 588 ಅಂಗಡಿ ಸರಸ್ವತಿ 587 ಹಾಗೂ ಬರಿಕರ್ ಶಿವಕುಮಾರ್ ಎಸ್ಯುಜೆಎಂ ಕಾಲೇಜ್ ಹರಪನಹಳ್ಳಿ 589 ಅಂಕವನ್ನ ಗಳಿಸಿದ್ದಾರೆ ಇನ್ನು ಪ್ರತಿಭೆ ಸಾಧನೆ ಹೆಚ್ಚಾಗಿ ಗುಡಿಸಲಲ್ಲೇ ಅರಳೋದು ಅನ್ನುವಂತಹ ಮಾತು ಒಂದ್ ಕಡೆ ನಿಜ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಬಾರಿ ಪಿಯು ಫಲಿತಾಂಶದಲ್ಲಿ ಗಣಿನಾಡಿಗೆ ಕೀರ್ತಿ ತಂದಿರೋ ಕುಸುಮ ತನ್ನ ತಂದೆಯೊಂದಿಗೆ ಸೈಕಲ್ ಶಾಪಲ್ಲಿ ಪಂಚರ್ ಹಾಕೋ ಕೆಲಸ ಮಾಡ್ತಾ ಕಾಲೇಜಿಗೆ ಹೋಗ್ತಾ ಇದ್ರು ಆದ್ರೀಗ ಮಗಳ ಸಾಧನೆಗೆ ಪೋಷಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇಡೀ ರಾಜ್ಯವೇ ಈ ಯುವತಿಯ ಸಾಧನೆಯನ್ನ ಕೊಂಡಾಡ್ತಾ ಇದೆ ಬಡತನದಲ್ಲೂ ಕೂಡ ತನ್ನ ಸಾಧನೆಯನ್ನ ಮೆರೆದಂತಹ ಯುವತಿ ಈಕೆ ಪೋಷಕರು ಸಹಜವಾಗಿಯೇ ಸಂತಸಗೊಂಡಿದ್ದಾರೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಟಾಪರ್ ಈಕೆ ಪಿಯು ಫಲಿತಾಂಶ ಈಗ ಹೊರಬಿದ್ದಿದೆ ತಂದೆ ಜೊತೆ ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿ ಆದರೆ ಈ ಕಷ್ಟದಲ್ಲೂ ಕೂಡ ಕಷ್ಟಪಟ್ಟು ಓದಿ ಇಡೀ ರಾಜ್ಯಕ್ಕೆ ಕೀರ್ತಿಯನ್ನ ತಂದಿರುವಂತಹ ವಿದ್ಯಾರ್ಥಿನಿ ಈಕೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಬೆಂಗಳೂರಿನ ದಿವ್ಯಾ ಕೆ ಅನ್ನೋರು 593 ಅಂಕ ಗಳಿಸುವ ಮೂಲಕ ದ್ವಿತೀಯ ಸ್ಥಾನವನ್ನ ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಬೆಂಗಳೂರಿನ ದಿವ್ಯಾ ಕೆ ಅನ್ನೋರು ದ್ವಿತೀಯ ಸ್ಥಾನವನ್ನ ಗಳಿಸಿದ್ದಾರೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಹಜವಾಗಿ ಆಕೆಯ ಪೋಷಕರು ಕೂಡ ಸಂತಸದಲ್ಲಿದ್ದಾರೆ ಕಷ್ಟಪಟ್ಟು ಓದಿ ವಿಜ್ಞಾನ ವಿಭಾಗದಲ್ಲಿ ಉನ್ನತ ಅಂಕವನ್ನ ಗಳಿಸಿರುವಂತಹ ಈಕೆ ಬೆಂಗಳೂರು ಮೂಲದವರು ದಿವ್ಯಾ ಕೆ 593 ಅಂಕ ಗಳಿಸುವ ಮೂಲಕ ದ್ವಿತೀಯ ಸ್ಥಾನವನ್ನ ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ Very good, very good. ವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರಿನ ದಿವ್ಯಾ 593 ಅಂಕ ಗಳಿಸುವ ಮೂಲಕ ದ್ವಿತೀಯ ಸ್ಥಾನವನ್ನ ಗಳಿಸಿದ್ದಾರೆ. ಇನ್ನು ಈ ಸಂಭ್ರಮವನ್ನ ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ ನಮ್ಮ ಪ್ರತಿನಿಧಿ ರಕ್ಷಾ ಬಳಿ. ದಿವ್ಯಾ ತಮ್ಮ ಸಂತಸವನ್ನ ಯಾವ ರೀತಿ ಹಂಚಿಕೊಂಡ್ರು ಬನ್ನಿ ನೋಡೋಣ. ದ್ವಿತೀಯ PUC ರಿಸಲ್ಟ್ ಅನೌನ್ಸ್ ಆಗಿದೆ. ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನ ಬಹಳ ಖುಷಿಯಿಂದ ಇದ್ದಾರೆ. ಬೆಂಗಳೂರಿನ ವಿದ್ಯಾಮಂದಿರದ ವಿದ್ಯಾರ್ಥಿನಿ ದಿವ್ಯಾ ನಮ್ಮ ಜೊತೆಲಿ ಇದ್ದಾರೆ. ಅವರು ಈ ಬಾರಿ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಟಾಪರ್ ಆಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಓದಿದ್ರು, ಯಾವ ರೀತಿಯಾಗಿ ಪ್ರಿಪ್ರೇಷನ್ ಇತ್ತು, ಸೊ ಈ ಖುಷಿಯ ಕ್ಷಣನ ಯಾವ ರೀತಿಯಾಗಿ ನಮ್ಮ ಮುಂದೆ ಹಂಚ್ಕೊತಾರೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ದಿವ್ಯಾ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸೊ ಅಂದ್ಕೊಂಡಿದ್ರಾ ಇಷ್ಟು ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು? ಸೊ ಈ ಮಾರ್ಕ್ಸ್ ನೋಡಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಏನಿತ್ತು? ಪೇರೆಂಟ್ಸ್ ಏನಂದ್ರು, ಟೀಚರ್ಸ್ ಯಾವ ರೀತಿ ವಿಶ್ ಮಾಡ್ತಿದ್ದಾರೆ? ಜಸ್ಟ್ ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದೆ ಅಂತ ಗೊತ್ತಿತ್ತು, ಆದರೆ ರಿಸಲ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸು, ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು. ಅವರಿಂದಾನೇ ಇದೆಲ್ಲ ಸಾಧ್ಯ ಆಗುತ್ತೆ. ಸೊ ಈಗ ನಿಮಗೆ ಬಂದಿರುವಂಥ ಮಾರ್ಕ್ಸಲ್ಲಿ ಎಷ್ಟು 7 ಮಾರ್ಕ್ಸ್ ಕಡಿಮೆ ಆಗಿರ್ತಕ್ಕಂಥದ್ದು, ಆ ಮಾರ್ಕ್ಸ್ನ ನೀವು ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಿ, ಎಲ್ಲಿ ಕಳ್ಕೊಂಡ್ರಿ ಅಂತ ಅನಿಸ್ತಾ ಇದೆ? ನಾನು ಬಯಾಲಜಿಯಲ್ಲಿ ಫುಲ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಸೊ ಅಲ್ಲಿ ಕಳ್ಕೊಂಡೆ. ಬೇರೆ ಎಲ್ಲ ಫಿಸಿಕ್ಸಲ್ಲೂ 1 ಮಾರ್ಕ್ ಹೋಗ್ಬೋದಿತ್ತು ಅಂದ್ಕೊಂಡಿದ್ದೆ, 2 ಮಾರ್ಕ್ಸ್ ಹೋಯಿತು. ಸೊ ಆಲ್ಮೋಸ್ಟ್ ಸೇಮ್. ಸೊ ಟಾಪರ್ ಯಾರು ಕೈಗೆ ಸಿಕ್ಕಿದಾಗ ಎಲ್ಲರೂ ಸಾಮಾನ್ಯವಾಗಿ ಕೇಳೋಂಥ ಪ್ರಶ್ನೆ, ಹೆಂಗಪ್ಪ ಓದಿದ್ರಿ, ಇಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಅಂತ. ಸೊ ಯಾವ ರೀತಿ ಇತ್ತು ನಿಮ್ಮ ಪ್ರಿಪ್ರೇಷನ್? ಇಲ್ಲ, ಯಾವ ವರ್ಷ ಎಲ್ಲರೂ ಮಾಡ್ಬೋದು, ಜಸ್ಟ್ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರಬೇಕು ಮತ್ತು ಜಸ್ಟ್ ಕಾಮಾಗಿದ್ದ ಎಕ್ಸಾಮ್ ಬರೀಬೇಕಷ್ಟೆ. ಓಕೆ, ಸೊ ಎಷ್ಟು ಅವರ್ ಓದ್ತಾ ಇದ್ರಿ, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರು, ಎಲ್ಲೆಲ್ಲಿ ಟ್ಯೂಷನ್ ಎಲ್ಲ ತೊಗೊಂಡ್ರಾ, ಹೇಗೆ ಅಂತ? ಟ್ಯೂಷನ್ ಏನಿಲ್ಲ, ಬರೀ ವಿದ್ಯಾಮಂದಿರ್ ಇಂಟಿಗ್ರೇಟೆಡಲ್ಲೇ ಓದಿದ್ದಷ್ಟೇ. ಅದಾದಮೇಲೆ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಅದಾದಮೇಲೆ ಮನೆಗೆ ಇಷ್ಟು ಅವರ್ಸ್ ಎವ್ರಿಡೇ ಓದಲೇಬೇಕಂತಿಲ್ಲ, ಟೈಮ್ ಓದ್ತಿದ್ದೆ. ಔಟ್ ಆಫ್ ಔಟ್ ಬಂದಿರೋಂಥ ಸಬ್ಜೆಕ್ಟ್ಸ್ ಯಾವ್ದ್ಯಾವುದು? ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಸಂಸ್ಕೃತ. ಓಕೆ, ನಿಮ್ಮ ಮುಂದಿನ ಗೋಲ್ ಏನು, ಏನಾಗಬೇಕು ಅಂತಿದ್ದೀರಾ, ಯಾವ ಸಬ್ಜೆಕ್ಟ್ ಚೂಸ್ ಮಾಡಬೇಕು? ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಏದರ್ ಮೆಡಿಸಿನ್ ಪರ್ಸ್ಯೂ ಮಾಡಬೇಕಿಲ್ಲ ಪ್ಯೂರ್ ಸೈನ್ಸಸ್ ಇನ್ ಬಯಾಲಜಿ, ಎರಡೂ ಇಂಟ್ರೆಸ್ಟ್ ಇದೆ, ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ದಿವ್ಯಾ, ಸುವರ್ಣ ನ್ಯೂಸ್ ಜೊತೆ ಮಾತಾಡೋಕ್ಕೆ. ಹಾಗೆಯೇ ನಿಮಗೆ ಮುಂದಿನ ನಿಮ್ಮ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ದಿವ್ಯಾ ಇದಿಷ್ಟು ಮಾತಾಡಿದ್ರು. ನಾನೇನು ಎಕ್ಸ್ಟ್ರಾ ಪ್ರಿಪ್ರೇಷನ್ ಮಾಡಿರಲಿಲ್ಲ, ಎಕ್ಸ್ಟ್ರಾ ಏನು ಓದಿರಲಿಲ್ಲ, ಆದರೆ ಕ್ಲಾಸಲ್ಲಿ ಗಮನ ಇಟ್ಟು ಕೇಳ್ತಾ ಇದ್ದೆ, ಹಾಗೆ ನಿನ್ನೆ ಓದ್ತಾ ಇದ್ದೆ, ಹಾಗೆ ಕಾಮಾಗಿ ಎಕ್ಸಾಮ್ ಬರ್ತಿದೆ ಅಂತ. ಸೊ ಇವೆಲ್ಲವನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳು ಅಳವಡಿಸ್ಕೊಂಡ್ರೆ ಸೆಕೆಂಡ್ PUC ನಿಜವಾಗ್ಲೂ ಕೂಡ ಯಾರ ಪಾಲಿಗೂ ಕೂಡ ಕಷ್ಟ ಅಂತ ಅನಿಸಲ್ಲ ಅನಿಸುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರಕ್ಷಾ, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕವನ್ನ ಗಳಿಸಿರುವಂತಹ ದಿವ್ಯಾ ಮಾತಾದ್ರೆ, ಇನ್ನು ವಾಣಿಜ್ಯ ವಿಭಾಗದಲ್ಲಿ ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿನಿ ಓಲ್ವಿತಾ ಡಿಸೋಜಾ ವಾಣಿಜ್ಯ ವಿಭಾಗದಲ್ಲಿ 596 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಹೀಗಾಗಿ ತಮ್ಮ ವಿದ್ಯಾರ್ಥಿನಿ ಸಾಧನೆಗೆ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಸಿಹಿ ಹಂಚಿ ಸಂಭ್ರಮಿಸಿದ್ರೆ, ಸ್ವತಃ ಓಲ್ವಿತಾ ತಮ್ಮ ಖುಷಿಯ ಕ್ಷಣಗಳನ್ನ ಹಂಚಿಕೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಶಿಕ್ಷಕರು ಸಿಹಿಯನ್ನ ತಿನ್ನಿಸಿ ಈ ಕ್ಷಣವನ್ನ ಸಂಭ್ರಮಿಸಿದ್ರೆ, ಮತ್ತೊಂದು ಕಡೆ ಓಲ್ವಿತಾ ಕೂಡ ತಮ್ಮ ಖುಷಿಯ ಕ್ಷಣಗಳನ್ನ ಹಂಚಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಠಿಣ ಪರಿಶ್ರಮ ಇದ್ರೆ ಸಾಧನೆ ಖಂಡಿತವಾಗ್ಲೂ ಸಾಧ್ಯ ಅನ್ನೋದನ್ನ ಈಕೆ ಪ್ರೂವ್ ಮಾಡಿದ್ದಾರೆ. ನನಗೆ 596 ಅಂಕ ಬಂದಿರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಇಟ್ ವಾಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಫಾರ್ ಮೀ, ಬಿಕಾಸ್ ಐ ವಾಸ್ ವೆರಿ ವೀಕ್ ಇನ್ ಥಿಯರಿ, ಇವನ್ ಮೈ ಹ್ಯಾಂಡ್ ರೈಟಿಂಗ್ಸ್, ಸೊ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. So at this moment I really feel very happy. First of all, I would like to thank our chairman Dr. Mohan Alva sir and our dean sir, lecturers, faculty, SW, everyone. Because they were really supportive for me and I can expect the best I have got from them. So it's really great achievement on my behalf. And secondly, I would like to mention my parents, my mom, dad, my brother and my grandparents. They were really supportive for me. My dad, Mr. Oliver D'Souza, he was a businessman. I am belonging from a middle class family, not high, not low. So, being from middle class family, I really feel like I understand the pain of the middle class family members. So, at that moment, I really feel very happy because I am proud for my parents, my brother, my grandparents. They were really good for me. So, I would like to make a mention of them. My mom is a BSc postgraduate member, but she's housewife for our sake, for children's sake, and she has suffered a lot, like our family background and all. But now I really feel happy because I can make them proud. ಉಡುಪಿ ಜಿಲ್ಲೆಯ ಸ್ವಾತಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದಾರೆ. ಅವರ ಸಾಧನೆಯ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಸುವರ್ಣ ನ್ಯೂಸ್ನಲ್ಲಿ ಟಾಪರ್ಸ್ಗಳ ಸಂಭ್ರಮ ಹೇಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಉಡುಪಿ ಜಿಲ್ಲೆಯ ಸ್ವಾತಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದಾರೆ. ಅವರ ಸಾಧನೆಯ ಬಗ್ಗೆ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಪೋಷಕರು ಸಿಹಿ ತಿನಿಸಿ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ, ತಮ್ಮ ಮಗಳ ಸಾಧನೆಗೆ ಯಾವ ರೀತಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಉಡುಪಿ ಜಿಲ್ಲೆಯ ಸ್ವಾತಿ ವಿಜ್ಞಾನ ವಿಭಾಗದಲ್ಲಿ ಈಕೆ ರಾಜ್ಯಕ್ಕೆ 3ನೇ ರ್ಯಾಂಕನ್ನು ಪಡೆದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಈಕೆ ತಮ್ಮ ಸಂಭ್ರಮವನ್ನು, ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಉಡುಪಿ ಪ್ರತಿನಿಧಿ ಅವರ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. PUC ಫಲಿತಾಂಶ ಪ್ರಕಟ ಆಗಿದೆ. ರಾಜ್ಯಕ್ಕೆ ಒಟ್ಟು ಫಲಿತಾಂಶವನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿನಿಯರದ್ದೇ ಮೇಲುಗೈ. ಉಡುಪಿ ಜಿಲ್ಲೆಯನ್ನು ನಾವು ಗಮನಿಸಿದಾಗ ಉಡುಪಿ ಜಿಲ್ಲೆಯಲ್ಲಿ ವಿಜ್ಞಾನ ವಿಭಾಗಕ್ಕೆ 3ನೇ ರ್ಯಾಂಕ್ ಬಂದಿರುವಂಥದ್ದು. ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜಿನ ಸ್ವಾತಿ ಈ ವಿಜ್ಞಾನ ವಿಭಾಗದಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ಇಷ್ಟು ಮಾರ್ಕ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಥವಾ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ನಿಮಗೆ? ಆ್ಯಕ್ಚುಲಿ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೂ ಸಹ 2 ಮಾರ್ಕ್ಸ್ ಕಮ್ಮಿ ಬಂದಿದೆ ಅಲ್ಲ ಟಾಪರ್ಗಿಂತ. ಪರವಾಗಿಲ್ಲ, ನಾನು ಅಷ್ಟು ಟ್ರೈ ಮಾಡಿದ್ದೇನೆ. ನನಗೆ ಅದು ತಕ್ಕ ಪ್ರತಿಫಲ ಸಿಕ್ಕಿದೆ. ಹಾಗೂ ನಾನು ಡೈಲಿ ಓದ್ತಿದ್ದೆ. ಹಾಗೆ ಪೇರೆಂಟ್ಸ್ನವರ ಸ್ಫೂರ್ತಿ, ಅವರು ಇನ್ಸ್ಪಿರೇಷನ್ ಕೊಡ್ತಿದ್ರು ಮತ್ತು ಹೇಳ್ತಿದ್ರು ಡೈಲಿ ಓದು. ನಾನು ಅಷ್ಟು ಏನು ಕಷ್ಟಪಡಲಿಲ್ಲ, ಡೈಲಿ ಓದ್ತಿದ್ದೆ. ಸೊ ಎಕ್ಸಾಮ್ ದಿವಸ ಅಷ್ಟು ಓದಬೇಕು ಅಂತ ಆಗಲಿಲ್ಲ, ನಿದ್ದೆ ಏನೂ ಬಿಡಲಿಲ್ಲ ನಾನು. ನಿಮ್ಮ ಮನೆಯವರ ಬಗ್ಗೆ ಹೇಳಿ, ತಂದೆ ಬಗ್ಗೆ ಹೇಳಿ, ತಾಯಿ ಬಗ್ಗೆ ಹೇಳಿ, ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು? ಕಾಲೇಜಲ್ಲಿ ಯಾವ ಥರ ಸಪೋರ್ಟ್ ಇತ್ತು? ಟೀಚರ್ಸ್ ನನಗೆ ತುಂಬ ಕರೇಜ್ ಕೊಡ್ತಿದ್ರು, ಡೈಲಿ ಓದು ಅಂತ ಹೇಳ್ತಿದ್ರು. ಮತ್ತು ಅವರು ಚೆಂದ ಮಾಡಿ ಪಾಠ ಮಾಡ್ತಿದ್ರು. ಹಾಗೆ ಪೇರೆಂಟ್ಸ್ ಸಹ ಹಾಗೆ ಅಷ್ಟು ಒತ್ತಡ ಹಾಕಲಿಲ್ಲ. ಡೈಲಿ ಓದಬೇಕು ಅಂತ ಏನೂ ಹೇಳಲಿಲ್ಲ, ಆದರೂ ಸಹ ನಾನು ಓದ್ತಿದ್ದೆ. ಆಮೇಲೆ ಎಕ್ಸಾಮ್ ದಿವಸ ಸಹ ಹಾಗೆ ಎಷ್ಟು ಓದು, ಎಷ್ಟು ಆಗ್ತದೆ ಅಷ್ಟು ಮಾಡು ಅಂತ ಹೇಳ್ತಿದ್ರು. ಸೊ ಆ ಒಂದು ನೇಚರ್ ನನಗೆ ತುಂಬ ಇಷ್ಟ ಆಯಿತು. ಏನು ಸೀಕ್ರೆಟ್? ಯಾವಾಗಲೂ ಹುಡುಗಿಯರೇ ಟಾಪರ್ ಇರ್ತಾರಲ್ಲ, ಏನಾದರೂ ಸೀಕ್ರೆಟ್ ನೀವೇನು ಹೇಳ್ತೀರಿ? ಹುಡುಗಿಯರಂದರೆ ಅವರಿಗೆ ಫ್ಯೂಚರಿದ್ದು ತುಂಬ ಭಯ ಇರ್ತದೆ, ಏನಾದರೂ ಮಾಡಬೇಕು, ಸಾಧಿಸಬೇಕು ಅಂತ ಏನಾದರೂ ಇಚ್ಛೆ ಇರ್ತದಲ್ಲ, ಹಾಗೆ ನನಗೆ ಸಹ ಹಾಗೆ ಇತ್ತು. ಸೊ ನನಗೆ ಓದಬೇಕು ಅಂತ ಛಲ ಇತ್ತು, ಹಾಗಾದ್ರಿಂದ ನಾನು ಓದಿದೆ ಅಷ್ಟೇ. ಏನು ಮಾಡಬೇಕು ಅಂತಿದ್ದೀರಿ? ಈಗ ರಿಸಲ್ಟ್ ಬಂದಿದೆ, ತಾವು ನಿರೀಕ್ಷೆ ಮಾಡಿ ರಿವ್ಯಾಲ್ಯೂಯೇಷನ್ ಏನಾದ್ರು ಹಾಕೋದಿದೆಯಾ ಅಥವಾ ಮುಂದೆ ಎಜುಕೇಷನ್ ಯಾವ ಥರ? ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತ ಇಲ್ಲ, ಹಾಕಿದರೂ ನನಗೆ ಸಿಗೋದಿಲ್ಲ, ಯಾಕಂದರೆ ಒಂದೊಂದು ಮಾರ್ಕಲ್ಲಿ ಡಿಫ್ರೆನ್ಸ್ ಬಂದಿದೆಯಲ್ಲ. ಸೊ ಅದು ಬೇಕಾಗ್ತಿಲ್ಲ. ಹಾಗೆ ಫ್ಯೂಚರಲ್ಲಿ ನನಗೆ ಇಂಜಿನಿಯರಿಂಗ್ ಆಗಬೇಕಂತ ತುಂಬ ಆಸೆ ಉಂಟು. ಹಾಗೆ ನಾನು CET ಬರೆಸಿದ್ದೇನೆ, ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ವಿಲ್ ಹೋಪ್ ಫಾರ್ ದ ಬೆಸ್ಟ್. ನಿಮ್ಮ ಜೂನಿಯರ್ಸಿಗೆ ಏನು ಹೇಳ್ತೀರಿ? ಯಾವ ಥರ ಸ್ಟಡಿ ಮಾಡಬೇಕು ಈ ಥರ ಒಳ್ಳೆಯ ಅಂಕ ಬರಲಿಕ್ಕೆ? ಡೈಲಿ ಓದಿದರೆ ಒಳ್ಳೆಯದು, ಆದರೆ ಎಕ್ಸಾಮ್ಗಿಂತ ಒಂದು 2 ತಿಂಗಳು ಹತ್ತಿರ ಬರುವಾಗ ಟೈಮ್ ಟೇಬಲ್ ಸೆಟ್ ಮಾಡಿದರೆ ಒಳ್ಳೆಯದು. ಟೈಮ್ ಟೇಬಲ್ ಸೆಟ್ ಮಾಡಿ ಅದರ ಪ್ರಕಾರ ಫಾಲೋ ಮಾಡಿದರೆ ಖಂಡಿತ 590 ಅಬೌವ್ ಸಿಕ್ಕೇ ಸಿಗ್ತದೆ. ಮಗಳ ಸಾಧನೆ ಬಗ್ಗೆ ತಾಯಿ ಗಿರಿಜಾ ಏನು ಹೇಳ್ತೀರಿ, ನೀವೇನು ಹೇಳ್ತೀರಿ? ನಿರೀಕ್ಷೆ ಮಾಡಿ ಸಂತೋಷ ಆಗಿದೆ. ಮತ್ತು ಅವಳ ಪ್ರಯತ್ನಕ್ಕೆ ತಕ್ಕ ಫಲ ದೇವರು ಕೊಟ್ಟಿದ್ದಾರೆ. ಮತ್ತು ಅವಳ ಎಜುಕೇಷನ್ ಮುಂದಕ್ಕೆ ಇನ್ನೂ ಒಳ್ಳೆಯದು ಆಗಲಿ ಅಂತ ನಾವು ದೇವರ ಹತ್ರ ಬೇಡ್ಕೊಳ್ತಾ ಇದ್ದೇವೆ. ಮತ್ತು ಅವಳ ಪ್ರಯತ್ನವೇ, ಮತ್ತು ಅವಳ ಅಕ್ಕ ಸಹ ಹಾಗೆ ಅವಳಿಗೆ ತುಂಬ ಸಪೋರ್ಟ್ ಕೊಡ್ತಿದ್ವಿ. ಪ್ರೆಷರ್ ಆಗ್ತಾಯಿದ್ರು ಅಥವಾ ಅವಳೇ ಇಲ್ಲ? ಅವಳ ಸ್ವತಃ ಇದು ಪ್ರಯತ್ನ, ನಾವೇನಿಲ್ಲ, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಓದು, ದೇವರು ಕೊಡ್ತಾರೆ ಅಂತೇಳಿ ಅಷ್ಟು ಹೇಳೋದು ನಾವು. ಆದರೆ ದೇವರೇ ಕೊಟ್ಟದ್ದು, ಮಗಳ ಈ ಸಾಧನೆ ದೇವರೇ ಕೊಟ್ಟದ್ದು ಅನ್ನುವಂಥ ಮಾತನ್ನು ತಾಯಿ ಹೇಳ್ತಾ ಇದ್ದಾರೆ. ನಮ್ಮ ಯಾವುದೇ ಒತ್ತಡ ಇರಲ್ಲ, ಸಹಜವಾದ ಓದುವಿಕೆಯಿಂದ ಅವಳು 3ನೇ ರ್ಯಾಂಕನ್ನು ಪಡೆಯೋದು ಸಾಧ್ಯವಾಗಿದೆ ಅನ್ನುವಂಥ ಮಾತನ್ನು ತಾಯಿ ಗಿರಿಜಾ ಅವರು ಹೇಳ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್. ಎಸ್ನು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಬೆಂಗಳೂರಿನ ದಿವ್ಯಾ ಕೆ ಅನ್ನೋರು 593 ಅಂಕ ಗಳಿಸುವ ಮೂಲಕ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ತಾನು ಈ ಪರೀಕ್ಷೆಗೋಸ್ಕರ ತಯಾರಿಯನ್ನು ನಡೆಸದೆ, ತಯಾರಿ ಹೇಗಿತ್ತು, ಯಾವ ರೀತಿ ಓದಬೇಕು ಅನ್ನೋದರ ಕುರಿತಂತೆಯೂ ಕೂಡ ಮಾತನಾಡಿದ್ರು. ದಿವ್ಯಾ ಕೆ 593 ಅಂಕ ಗಳಿಸುವ ಮೂಲಕ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ. ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಬೆಂಗಳೂರಿನ ದಿವ್ಯಾ ಕೆ ವಿದ್ಯಾರ್ಥಿನಿ 593 ಅಂಕ ಗಳಿಸುವ ಮೂಲಕ ದ್ವಿತೀಯ ಸ್ಥಾನವನ್ನ ಗಳಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಆಕೆಯ ಪೋಷಕರು ಯಾವ ರೀತಿ ಸಂಭ್ರಮ ಪಡ್ತಾ ಇದ್ದಾರೆ ಅಂತ. ನಿರಂತರ ಪರಿಶ್ರಮ ಇದ್ರೆ, ಕಠಿಣ ಪರಿಶ್ರಮ ಇದ್ರೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ ಅಂತಾರೆ ಈ ಎಲ್ಲ ವಿದ್ಯಾರ್ಥಿಗಳು. ಉತ್ತಮವಾಗಿ ಪರೀಕ್ಷೆಯನ್ನ ಬರೆದಿದೆ, ಅದಕ್ಕೆ ತಕ್ಕನಾಗಿ ನಮಗೆ ಫಲಿತಾಂಶ ಸಿಕ್ಕಿದೆ ಅನ್ನುವಂತಹ ಮಾತನ್ನ ದಿವ್ಯಾ ಹೇಳ್ತಾರೆ. ಮತ್ತೊಂದು ಕಡೆ ಪ್ರಿಯಾಂಕಾ ವಿದ್ಯಾರ್ಥಿನಿಯ ಸಂಭ್ರಮವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿಗೆ ಇವರಿಬ್ಬರು ಕೂಡ ಟಾಪರ್ಸ್, ಒಂದು ಕಡೆ ವಿಜ್ಞಾನ ವಿಭಾಗದಲ್ಲಿ ಟಾಪರ್ಸ್ ಆಗಿರುವಂತಹ ದಿವ್ಯಾ, ಮತ್ತೊಂದು ಕಡೆ ಪ್ರಿಯಾಂಕಾ ಬೆಂಗಳೂರಿಗೆ ಟಾಪರ್ಗಳು. ಇವರಿಬ್ಬರೂ ಕೂಡ ಸಂಭ್ರಮವನ್ನು ಹಂಚ್ಕೋತಾ ಇದ್ದಾರೆ, ತಮ್ಮ ಪೋಷಕರ ಜೊತೆ ಸಿಹಿ ತಿನಿಸಿ ಸಂಭ್ರಮಿಸ್ತಾ ಇದ್ದಾರೆ. ಪೋಷಕರು ಕೂಡ ಮಕ್ಕಳ ಸಾಧನೆಗೆ ಖುಷಿ ಪಡ್ತಾ ಇದ್ದಾರೆ, ಬೆನ್ನು ತಟ್ತಾ ಇದ್ದಾರೆ ಅವರ ಪೋಷಕರು. ಬೆಂಗಳೂರಿನ ಟಾಪರ್ಗಳು ಇವರಿಬ್ಬರೂ ಕೂಡ ಈ ಬಾರಿಯೂ ಕೂಡ ಹೆಣ್ಣು ಮಕ್ಕಳ ಸಾಧನೆ ಅತ್ಯುತ್ತಮವಾಗಿದೆ, ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ಫಲಿತಾಂಶದಲ್ಲಿ. ಮತ್ತೊಂದು ಕಡೆ ಬೆಂಗಳೂರಿನ ರಜತ್, ಟಾಪರ್ ಲಿಸ್ಟಲ್ಲಿರುವಂತಹ ರಜತ್ ಭಾವಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಒಟ್ಟಾರೆ ವಿದ್ಯಾರ್ಥಿಗಳ ಸಂಭ್ರಮ ಇವತ್ತು ಯಾವ ರೀತಿಯಾಗಿದೆ, ಟಾಪರ್ಗಳ ಸಂಭ್ರಮ ಯಾವ ರೀತಿ ಇದೆ ಅನ್ನೋದನ್ನ ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ. ಬೆಂಗಳೂರಿನ ದಿವ್ಯಾ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆದರೆ, ಮತ್ತೊಂದು ಕಡೆ ರಜತ್ ಕೂಡ ಟಾಪರ್ ಲಿಸ್ಟಲ್ಲಿದ್ದಾರೆ. ವೆರಿ ಗುಡ್ ಇನ್ನು ಪಿಯುಸಿ ಫಲಿತಾಂಶದಲ್ಲಿ ಉಡುಪಿ ಪ್ರಥಮ ಸ್ಥಾನದಲ್ಲಿದೆ. ಉಡುಪಿ ಜಿಲ್ಲೆಯ ಸ್ವಾತಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನ ತಂದಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಉಡುಪಿಯ ಸ್ವಾತಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದಾರೆ. ಮತ್ತೊಂದು ಕಡೆ ಉಡುಪಿಯ ರೆಸ್ಸಾ ವಿದ್ಯಾರ್ಥಿನಿಯ ಸಾಧನೆ ಕೂಡ ಅಮೋಘವಾದದ್ದು. ಉಡುಪಿ ಈ ಬಾರಿ ಪಿಯುಸಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಉಡುಪಿಯ ಟಾಪರ್ಗಳನ್ನು ನೀವು ನೋಡ್ತಾ ಇದ್ದೀರಿ ಸುವರ್ಣ ನ್ಯೂಸ್ನಲ್ಲಿ. ಸ್ವಾತಿ, ಒಂದು ಕಡೆ ಸ್ವಾತಿ ವಿಜ್ಞಾನ ವಿಭಾಗದಲ್ಲಿ ಈಕೆ 3ನೇ ರ್ಯಾಂಕನ್ನು ಪಡೆದಿದ್ದಾರೆ ರಾಜ್ಯಕ್ಕೆ. ಯಾವ ರೀತಿ ತಾನು ಪರೀಕ್ಷೆಗಾಗಿ ತಯಾರಿಯನ್ನ ನಡೆಸಿದೆ ಅನ್ನೋದರ ಬಗ್ಗೆಯೂ ಕೂಡ ಸ್ವಾತಿ ಮಾತನಾಡ್ತಾ ಇದ್ರು. ಮತ್ತೊಂದು ಕಡೆ ರೆಸ್ಸಾ ಭಾವಚಿತ್ರವನ್ನು ನೋಡ್ತಾ ಇದ್ದೀರಿ, ಈಕೆ ಕೂಡ ಟಾಪರ್ ಲಿಸ್ಟಲ್ಲಿದ್ದಾರೆ. ಇನ್ನು ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಸುವರ್ಣ ನ್ಯೂಸ್ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಹೊತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.